ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಅಜಿತ್. ಸೊ ಎಲ್ಲರೂ ಕೂಡ ಚೆನ್ನಾಗಿರೋ ಅಂತ ಅನ್ಕೋತೀನಿ. ಸೊ ಇವತ್ತು ತಗೊಂಬಂದಿರುವಂಥ ಒಂದು ಟಾಪಿಕ್ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಒಬ್ಬರ ಲೈಫ್ ಸ್ಟೋರಿ ಅಂತ ಹೇಳ್ಬೋದಕ್ಕೂ. ಯಾಕಂದರೆ ಏನು ಇಲ್ಲದ್ರಿಂದ ಎಲ್ಲ ಇರೋದ ತನಕ ಬೆಳೆಯೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಸೊ ಝೀರೋದಿಂದ 100 ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಕೂಡ ಗೊತ್ತಲ್ವಾ. ಸೊ ಅಂಥ ಒಂದು ಸ್ಟೋರಿನೇ ಒಬ್ಬರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಅವ್ರನ್ನ ಎಲ್ಲರೂ ಕೂಡ ಡ್ರಗ್ನ ಲಾರ್ಡ್ ಅಂತ ಕರೀತಾರೆ. ಸೊ ಈ ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋ ಒಂದು ನೇಮ್ನ ಎಲ್ಲರೂ ಕೂಡ ಒನ್ ಟೈಮ್ ಆದರೂ ಕೇಳಿರ್ತೀರ ಲೈಫಲ್ಲಿ. ಕೇಳದವರು ಖಂಡಿತವಾಗ್ಲು ಈ ಸ್ಟೋರಿನ ನೋಡಿ ತಿಳ್ಕೊಳ್ಳಿ. ಸೊ ಆ ಒಂದು ಮನುಷ್ಯ ಯಾವ ಥರ ಒಂದು ಕಷ್ಟದಿಂದ ಮುಂದೆ ಬಂದು ತನ್ನ 20ನೇ ವಯಸ್ಸಿನಲ್ಲಿ ಓದಬೇಕು, ನನ್ನ ಸೊಸೈಟಿಗೆ ಏನಾದ್ರು ಮಾಡಬೇಕು, ನಾನು ಒಂದು ಮುಂದೆ ಬರಬೇಕು ಅಂತ ಕನಸು ಕಾಣ್ತಾ ಇದ್ದಂಥ ಒಂದು ಹುಡುಗ, ಆ ಒಂದು 20ನೇ ವಯಸ್ಸಲ್ಲಿ ಅವನಿಗಾದಂಥ ಒಂದು ಅನ್ಯಾಯದಿಂದ ರೊಚ್ಚಿಗೆದ್ದು ಒಂದು 30ನೇ ವಯಸ್ಸಿಗೆ ತನ್ನ ಒಂದು ದೊಡ್ಡವಾದಂಥ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿಸಿದೆ. 40ನೇ ವಯಸ್ಸಿಗೆ ಆ ಒಂದು ಡ್ರಗ್ ಲಾರ್ಡ್ ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋನು ಆ ಒಂದು ಸಾಮ್ರಾಜ್ಯವನ್ನೇ ಆಳ್ತಾ ಇದ್ದ. ಸೊ ಅಂಥ ಒಂದು ಸಿಚುವೇಶನ್ಗೆ ಯಾರು ಈ ಪ್ಯಾಬ್ಲೋ ಎಸ್ಕೋಬಾರ್ನ ತಳ್ಳಿದ್ರು, ಯಾಕೆ ಅವ್ರಿಗೆ ಆ ಅನ್ಯಾಯ ಆಯಿತು, ಅಂಡ್ ಈ ವಿಡಿಯೋದಲ್ಲಿ ಈ ಪ್ಯಾಬ್ಲೋ ಎಸ್ಕೋಬಾರ್ಗೆ ಆದಂತಹ ಅನ್ಯಾಯ ಹಾಗೂ ಪ್ಯಾಬ್ಲೋ ಎಸ್ಕೋಬಾರ್ ಯಾಕೆ ಈ ಒಂದು ಡ್ರಗ್ನ ತಗೊಂಡ್ರು ಕೈಗೆ, ಅಂಡ್ ಅದಾದ ನಂತರ ಪ್ಯಾಬ್ಲೋ ಎಸ್ಕೋಬಾರ್ನ ಫ್ಯಾಮಿಲಿ ಸಿಚುವೇಶನ್ ಹೇಗಿತ್ತು, ಅಂಡ್ ಅವ್ರು ಯಾವ ಥರ ಮುಂದೆ ಬಂದರು, ಅಂಡ್ ಯಾವ ಥರ ಅವರು ತನ್ನ ಮರಣವನ್ನು ಹೊಂದಿದ್ರು, ಅಂಡ್ ಅದೇ ಥರ ಎಲ್ಲದರಿಂದ ಇದ್ದ ವ್ಯಕ್ತಿಯಾಗಿ ಬದಲಾಗಿ ಯಾವುದು ಇಲ್ಲದೆ ತನ್ನ ಕೊನೆಯ ದಿನದಲ್ಲಿ ಮರಣವನ್ನು ಹೊಂದಿದ್ರು, ಅದು ಯಾವ ಹೇಗೆ ನಡೀತು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋದಲ್ಲಿ ಹೋಗೋದಕ್ಕಿಂತ ನೀವು ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾದ್ರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ಮಾತ್ರ ನಾನು ಮಾಡೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋರು ಎಲ್ಲಿ ಜನಿಸ್ತಾರೆ ಅಂತ ನೋಡಿದ್ರೆ ಕೊಲಂಬಿಯಾ ದೇಶದಲ್ಲಿ. ಕೊಲಂಬಿಯಾ ದೇಶ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ, ತುಂಬಾನೇ ಒಂದು ಬಡತನ ರೇಖೆಗಿಂತ ಕೆಳಗೆ ಇರುವಂತ ಒಂದು ದೇಶ. ಅಲ್ಲಿ ನೆಲೆಸ್ತಿರುವಂತ ಎಲ್ಲ ಒಂದು ಜನರು ಕೂಡ ಒಂದೊತ್ತು ನೀರು ಒಂದೊತ್ತು ಊಟಕ್ಕೋಸ್ಕರ ಕಷ್ಟಪಡ್ತಾ ಇರುವಂತ ಒಂದು ಜನಗಳು. ಸೊ ಅಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸರ್ಕಾರ ಇರುವಂತ ಒಂದು ಸ್ಥಿತಿಯಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋ ಒಂದು ಹುಡುಗ ತನ್ನ ಸೊಸೈಟಿಯಲ್ಲಿ ನಾನು ಪ್ರೆಸಿಡೆಂಟ್ ಆಗಬೇಕು, ಈ ಒಂದು ಜನರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು, ಅಂಡ್ ನಾನು ಅದಕ್ಕೆ ಮುಂದೆ ಓದಿ ತುಂಬಾ ಕಷ್ಟಪಟ್ಟು ಓದಿ ಮುಂದೆ ಬಂದ್ಬಿಟ್ಟು ಏನಾದ್ರು ಜನರಿಗೆ ಮಾಡಬೇಕು ಅಂತ ನನ್ನ ಫ್ಯಾಮಿಲಿ ಇದ್ದ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಹಲವಾರು ಕಷ್ಟಗಳನ್ನ ಅನುಭವಿಸ್ಕೊಂಡು ತನ್ನ ಫ್ಯಾಮಿಲಿಗೆ ಓದಿಸೋಕ್ಕೆ ಆಗದಿದ್ರು ಕೂಡ ಆದರೂ ನಾನು ಓದ್ತೀನಿ ಏನಾದ್ರು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಸೊ ಹಾಗೆ ಮುಂದೆ ಬಂದಂಥ ವ್ಯಕ್ತಿನೇ ಈ ಪ್ಯಾಬ್ಲೋ ಎಸ್ಕೋಬಾರ್. ಈ ಪ್ಯಾಬ್ಲೋ ಎಸ್ಕೋಬಾರ್ ಒಂದು ಕೊಲಂಬಿಯಾದ ಒಂದು ಟಾಪ್ ಮೋಸ್ಟ್ ಯೂನಿವರ್ಸಿಟಿಯಲ್ಲಿ ಹೋಗಿ ಸೇರ್ಕೋತಾರೆ. ಆ ಸೇರಕ್ಕೂ ಕೂಡ ಹಲವಾರು ಕಷ್ಟಗಳನ್ನು ಪಡ್ತಾರೆ, ಅದಾದ ನಂತರ ಸೀಟ್ ಸಿಗುತ್ತೆ. ಅಲ್ಲೇ ಹೋಗಿ ಸೇರಿದ ನಂತರ ಈ ಪ್ಯಾಬ್ಲೋ ಎಸ್ಕೋಬಾರ್ ಅನ್ನೋರು ಹಲವಾರು ಒಂದು ರೋದನೆಗಳನ್ನು ಅನುಭವಿಸ್ತಾರೆ. ಪ್ಯಾಬ್ಲೋ ಎಸ್ಕೋಬಾರ್ ಆ ಒಂದು ಯೂನಿವರ್ಸಿಟಿಗೆ ಸೇರಿದ ತದನಂತರ ಹಲವಾರು ಅನ್ಯಾಯಗಳನ್ನು ಗಮನಿಸ್ತಾರೆ. ಸೊ ಏನಂತ ನೋಡಿದ್ರೆ ಇವರು ಯಾವಾಗಾದ್ರೂ ಕ್ಲಾಸ್ ರೂಮಿಗೆ ಲೇಟಾಗಿ ಹೋದ್ರೆ ಇವರಿಗೆ ಆ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ರಂತೆ. ಆದರೆ ದುಡ್ಡಿರುವಂಥ ವ್ಯಕ್ತಿಗಳು ಕ್ಲಾಸ್ಗೆ ಲೇಟಾಗಿ ಹೋಗಿದ್ರೆ ತರಗತಿಗೆ ಬರದಿದ್ರೆ ಅವ್ರನ್ನ ಬೇರೆ ಥರ ಟ್ರೀಟ್ ಮಾಡ್ತಾ ಇದ್ರಂತೆ. ಸೊ ಈ ಒಂದು ಅನ್ಯಾಯಗಳನ್ನ ನೋಡ್ತಾ ಬೆಳೀತಾ ಬೆಳೀತಾ ಸೊ ಒಂದು ದಿನ ಏನಾಯ್ತು ಅಂದರೆ ಪ್ಯಾಬ್ಲೋ ಎಸ್ಕೋಬಾರ್ಗೆ ಆ ಒಂದು ಯೂನಿವರ್ಸಿಟಿಗೆ ಫೀಸ್ ಪೇ ಮಾಡೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲಿ ಬಡತನ, ಮನೆಯಲ್ಲಿ 1 ರೂಪಾಯಿ ಕೂಡ ಇಲ್ಲ ಫೀಸ್ ಪೇ ಮಾಡೋಕ್ಕೆ. ಸೊ ಪ್ಯಾಬ್ಲೋ ಎಸ್ಕೋಬಾರ್ ಏನು ಮಾಡ್ತಾರೆ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಯೂನಿವರ್ಸಿಟಿ ಜೊತೆ. ಸೊ ದಯವಿಟ್ಟು ನನ್ನನ್ನು ಮುಂದೆ ಬರಕ್ ಬಿಡಿ, ನಾನು ಏನಾದ್ರು ನನ್ನ ಸೊಸೈಟಿಗೆ ಮಾಡಬೇಕು, ಒಳ್ಳೇದು ಮಾಡಬೇಕು, ನನ್ನಿಂದ ಆದಷ್ಟು ಸಹಾಯವನ್ನು ಮಾಡಬೇಕಂತ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ. ಸೊ ನಾನು ಆ ಒಂದು ಶ್ರಮಕ್ಕಾದ್ರೂ ನಾನು ಓದಕ್ಕೆ ಬಿಡಿ ಅಂತ ಕಾಲಿಗೆ ಬಿದ್ದು ಕೇಳ್ತಾರಂತೆ ಎಲ್ಲರ ಜೊತೆನೂ. ಬಟ್ ಯಾರು ಕೂಡ ಯೂನಿವರ್ಸಿಟಿಲಿ ಹೆಲ್ಪ್ ಮಾಡಿಲ್ಲ, ಇವ್ರನ್ನ ಹೊರಗಡೆ ಕಳಿಸ್ಬಿಡ್ತಾರಂತೆ. ಹೊರಗಡೆ ಕಳಿಸಿದ ನಂತರ ಹಲವಾರು ಕಷ್ಟ, ಬಡತನ, ಮನೆಯಲ್ಲಿ ಕೆಲಸ ಇಲ್ಲ. ಸೊ ಇದಾದ ನಂತರ ಅವರು ಒಂದಿನ ಏನು ಮಾಡ್ತಾರಂತ ನೋಡಿದ್ರೆ, ಸೊ ನಾವು ಈ ಒಂದು ಪ್ರಪಂಚ ಹೇಗಿದೆ ಅಂದರೆ ದುಡ್ಡಿಗೆ ಮಾತ್ರ ಬೆಲೆ ಕೊಡ್ತಾ ಇದೆ. ಸೊ ನಾವು ಆಗ ಏನು ಮಾಡ್ಬೇಕಾದ್ರೆ ಇಲ್ಲಿ ಒಳ್ಳೆ ಥರದಿಂದ ಬದುಕಿದ್ರೆ ಸರಿಯಾಗಲ್ಲ, ನಾವು ಏನಾದ್ರು ಮಾಡಿ ದುಡ್ಡನ್ನು ಸಂಪಾದನೆ ಮಾಡೋಣ, ಅದಾದ ನಂತರ ನಮಗೆ ಸಿಗಬೇಕಾದ ಪವರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಸತ್ತವರ ಒಂದು ಸಮಾಧಿ ಇರುತ್ತಲ್ಲ, ಅದರಲ್ಲಿ ಇದ್ದಂಥ ಒಂದು ಗ್ರಾನೈಟ್ಗಳನ್ನೆಲ್ಲ ತೆಗೆದು ಮಾರ್ತಾ ಇದ್ರಂತೆ. ಇದಾದ ನಂತರ ಆಗಿ ಕಾಲಕ್ರಮೇಣ ಇವ್ರಿಗೆ ಗೊತ್ತಾಯಿತು. ಸೊ ಅಮೇರಿಕಾದಲ್ಲಿ ಒಂದು ಡ್ರಗ್ ಅನ್ನೋ ಒಂದು ವಿಷಯ ಎಲ್ಲ ಒಂದು ಯಂಗ್ಸ್ಟರ್ಸ್ಗಳು ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಅದನ್ನು ಕೊಲಂಬಿಯಾದಲ್ಲಿ ನಾವು ರೆಡಿ ಮಾಡಿ ಅಮೇರಿಕಾಗೆ ರಫ್ತು ಮಾಡೋಣ. ಸೊ ಇದರಿಂದ ನಾವು ಹಲವಾರು ದುಡ್ಡುಗಳನ್ನ ಗಳಿಸ್ಬೋದು ಅಂತ ಹೇಳ್ಬಿಟ್ಟು ಪ್ಯಾಬ್ಲೋ ಎಸ್ಕೋಬಾರ್ ಈ ಒಂದು ಡ್ರಗ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡ್ರಗ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡಿದಂಥ ಒಂದು ಮೊದಲ ವ್ಯಕ್ತಿ ಅಂತ ನೋಡಿದ್ರೆ ಅದಕ್ಕೆ ಈ ಡ್ರಗ್ ಲಾರ್ಡ್ ಅಂತ ಹೇಳ್ತಾರೆ ಈ ಪ್ಯಾಬ್ಲೋ ಎಸ್ಕೋಬಾರ್ನ. ಸೊ ಈ ಒಂದು ಡ್ರಗ್ ಸೊಸೈಟಿನ ಕ್ರಿಯೇಟ್ ಮಾಡಿ ಹಲವಾರು ಡ್ರಗ್ಸ್ಗಳನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಪ್ಯಾಬ್ಲೋ ಎಸ್ಕೋಬಾರ್ ಸಡನ್ ಆಗಿ ಆ ಒಂದು ಸೊಸೈಟಿಯಲ್ಲಿ ಬೆಳೀತಾರೆ. ಕೊಲಂಬಿಯಾ ಅನ್ನೋ ಒಂದು ದೇಶದಲ್ಲಿ ಆ ಒಂದು ಪ್ಯಾಬ್ಲೋ ಎಸ್ಕೋಬಾರ್ ಇದ್ದಂಥ ಜಾಗದಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ದೇವರಂತೆ ನೋಡ್ತಾರೆ. ಯಾಕಂದರೆ ಈ ಒಂದು ಬರುವಂಥ ದುಡ್ಡುಗಳಲ್ಲಿ ಆ ಒಂದು ಸೊಸೈಟಿಯನ್ನು ಇಂಪ್ರೂವ್ ಮಾಡೋದಾಗಲಿ, ಆ್ಯಂಡ್ ಆ ಮಕ್ಕಳಿಗೆ ಎಜುಕೇಷನ್ ಕೊಡೋದಾಗಲಿ, ಇಂಥ ಒಂದು ವಿಷಯಗಳನ್ನ ಮಾಡಿ ಆ ಒಂದು ಸುತ್ತಮುತ್ತಲಿನ ಜನರಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ಅಂದರೆ
ಜೀಸಸ್ಗಿಂತ ದೊಡ್ಡವರು, ಸೊ ಇವರೇ ನಮ್ಮ ದೇವರು ಅನ್ನೋ ತರ ಪ್ಯಾಬ್ಲೋ ಎಸ್ಕೋಬಾರ್ ಅವ್ರನ್ನೆಲ್ಲರನ್ನೂ ಕೂಡ ಇಟ್ಟಿದ್ರಂತೆ. ಸೊ ಇದೊಂದು ಪ್ಯಾಬ್ಲೋ ಎಸ್ಕೋಬಾರ್ನ ಹಿಸ್ಟ್ರಿ ಆಗಿದ್ರೆ, ಪ್ಯಾಬ್ಲೋ ಎಸ್ಕೋಬಾರ್ನ ರಿಯಲ್ ಲೈಫ್ ಹೇಗಿತ್ತು ಅಂತ ನೋಡಿದ್ರೆ, ಪ್ಯಾಬ್ಲೋ ಎಸ್ಕೋಬಾರ್ ದುಡ್ಡು ಗಳಿಸಿದ ನಂತರ ಹಲವಾರು ತರದ ಒಂದು ಮಿಲಿಯನ್ ಬಿಲಿಯನ್ ಗಟ್ಟಲೆ ದುಡ್ಡುಗಳನ್ನ ಅವರ ಮನೆಯಲ್ಲಿ ಅವಸಿಡ್ತಿದ್ರಂತೆ. ಸೊ ಮನೆಗಳು ಪ್ಯಾಬ್ಲೋ ಎಸ್ಕೋಬಾರ್ಗೆ ಎಷ್ಟಿತ್ತು ಅಂತ ನೋಡಿದ್ರೆ 840 ಮನೆಗಳಿದ್ವಂತೆ. ಪ್ಯಾಬ್ಲೋ ಎಸ್ಕೋಬಾರ್ಗೆ 840 ಮನೆಗಳು ಯಾಕೆ ಕಟ್ಟಿದ್ರು ಅಂತ ಕೇಳ್ತೀರಾ? ಸೊ ಪೊಲೀಸ್ ಪ್ಯಾಬ್ಲೋ ಎಸ್ಕೋಬಾರ್ನ ಹುಡ್ಕೊಂಡು ಬರುವಾಗ ಪ್ಯಾಬ್ಲೋ ಎಸ್ಕೋಬಾರ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ಟೇ ಆಗ್ತಾ ಇರ್ತಾರಂತೆ. ಹಾಗೆ ಈ ಒಂದು ಮನೆಯಿಂದ ಸ್ಟೇ ಆಗ್ತಾ ಇರ್ತಾ ಯಾವ ಪೊಲೀಸ್ಗಳು ಕೂಡ ಯಾವ ಪ್ಯಾಬ್ಲೋ ಎಸ್ಕೋಬಾರ್ ಎಲ್ಲಿದ್ದಾರೆ ಅಂತ ಕೂಡ ಕಂಡಿಡಿಯಕ್ಕೆ ಆಗ್ತಾ ಇರಲಿಲ್ಲಂತೆ. ಅಷ್ಟು ಒಂದು ದೊಡ್ಡದಾದಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ರು. ಆ ಒಂದು ಸಾಮ್ರಾಜ್ಯದೊಳಗೆ ಬರಕ್ಕೂ ಕೂಡ ಪೊಲೀಸರು ಭಯ ಪಡ್ತಾ ಇದ್ರಂತೆ. ಯಾಕಂದ್ರೆ ಎಲ್ಲರ ಕೈಯಲ್ಲಿ ಗನ್ಸ್, ಆವಾಗಿನ ಕಾಲದಲ್ಲೇ ಅಲ್ಟಿಮೇಟ್ ಗನ್ಸ್ಗಳನ್ನ ಇಟ್ಟಿದ್ರಂತೆ. ಯಾರು ಬಂದ್ರು ಕೂಡ ಸುಟ್ಟಿ ತಳ್ತಿದ್ರಂತೆ. ಆ ಅಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂತ ಪ್ಯಾಬ್ಲೋ ಎಸ್ಕೋಬಾರ್ ತನ್ನ ಬರುವಂತ ಮನಿಗಳನ್ನ ಎಲ್ಲ ಕೂಡ ದುಡ್ಡುಗಳನ್ನೆಲ್ಲ ಕೂಡ ಗುಂಡಿ ತೆಗೆದು ಮುಚ್ಚಿಡೋದಾಗ್ಲಿ, ಮನೆಯ ಸೋಫಾ ಸೆಟ್ ಎಲ್ಲ ಕಡೆ ಮನೆಯಲ್ಲಿ ಅವಸಿಡೋದಾಗ್ಲಿ, ಸೊ ಎಲ್ಲವನ್ನು ಕೂಡ ಕವರ್ ಮಾಡೋದಾಗ್ಲಿ. ಅಂಡ್ ಒಂದು ದಿನ ಏನಾಯ್ತು ಅಂತ ನೋಡಿದ್ರೆ, ಪ್ಯಾಬ್ಲೋ ಎಸ್ಕೋಬಾರ್ ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಷಯ ಮಾಡಿದ್ರಂತೆ. ಸೊ ಅವ್ರ ಮಗ ನನಗೆ ಚಳಿ ಆಗ್ತಿದೆಪ್ಪ ಅಂತ ಹೇಳಿದ ತಕ್ಷಣ ಆ ಒಂದು ಪ್ಯಾಬ್ಲೋ ಎಸ್ಕೋಬಾರ್ $2 million ತಗೊಂಬಂದು ಆ ಒಂದು ಮಗನಿಗೆ ಚಳಿ ಕಾಯೋಕ್ಕೋಸ್ಕರ ಬೆಂಕಿ ಹಚ್ಚಿಬಿಡ್ತಾರಂತೆ. ಸೊ ಅಷ್ಟು ದುಡ್ಡನ್ನು ಇಟ್ಟಿದಂತ ಪ್ಯಾಬ್ಲೋ ಎಸ್ಕೋಬಾರ್. ಅಂಡ್ ಹಾಗೆ ಒಂದು ದಿನ ಅವ್ರ 40 ಫಾಬ್ಸ್ ಅನ್ನೋ ಒಂದು ಕಂಪನಿ ನಿಮಗೆ ಗೊತ್ತಿರುತ್ತೆ, ಅವರು top 10 ವರ್ಲ್ಡ್ ನ ಒಂದು ರಿಚೆಸ್ಟ್ ಮ್ಯಾನ್ಗಳನ್ನ ಗುರುತಿಸುತ್ತಾರೆ. ಸೊ ಅವಾಗ ಪ್ಯಾಬ್ಲೋ ಎಸ್ಕೋಬಾರ್ಗೆ 10 ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ಸೊ ಅವಾಗ ಏನ್ ನಡೀತು ಅಂದ್ರೆ, ಫಾಬ್ಸ್ ಸಂಸ್ಥೆಗೆ ಪ್ಯಾಬ್ಲೋ ಎಸ್ಕೋಬಾರ್ ನ ಮಗ ಫೋನ್ ಮಾಡಿ, ನಿಮ್ಮ ಒಂದು ಸಂಸ್ಥೆ ಕರೆಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡಿಲ್ಲ, ಸೊ ನೀವು ವ್ಯಾಲ್ಯೂಯೇಷನ್ ಮಾಡಿದ್ರೆ ನಮ್ಮ ಅಪ್ಪನ ಒಂದು ಆಸ್ತಿಯ ಒಂದು ಹೊರಭಾಗ ಅಷ್ಟೇ, ಒಳಭಾಗದಲ್ಲಿ ಎಷ್ಟಿದೆ ಅಂತ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಕೆಳಗೆ ಕೊಟ್ಟಂತ 9 ನಮ್ಮ ಅಪ್ಪ ಮೆಟ್ಟಿ ನಿಂತು ಅವರ ಒಂದು ಕಾಲಿನ ಒಂದು ಡಸ್ಟ್ಗೂ ಕೂಡ ಯಾರು ಬರಲ್ಲ, ಅಷ್ಟು ಆಸ್ತಿಯನ್ನು ಇಟ್ಟಿದ್ದಾರೆ. ನೀವು ಅದಕ್ಕೆ ಎಡವಿದ್ರಿ, ನೀವು ಆ ಒಂದು ಆಸ್ತಿಯನ್ನು ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿಂತ ಹೇಳಿ ನಗ್ತಾ ನಗ್ತಾ ಫೋನಲ್ಲಿ ಮಾತಾಡಿದ್ರೆ ಫಾಬ್ಸ್ ಸಂಸ್ಥೆ ಜೊತೆ ಇದನ್ನ ಫಾಬ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ನೋಡಿದ್ರೆ, ಪ್ಯಾಬ್ಲೋ ಎಸ್ಕೋಬಾರ್ ಬಗ್ಗೆ, ಪ್ಯಾಬ್ಲೋ ಎಸ್ಕೋಬಾರ್ ಬಂದು ಆ ಒಂದು ಮನಿ ಇದೆ ಅಲ್ವಾ, ಆ ದುಡ್ಡನ್ನು ಒಂದು ಬಂಡಲ್ ಮಾಡಿ ಕಟ್ಟಿಡ್ಬೇಕಲ್ವಾ, ಆ ಕಟ್ಟಿಡೋ ಒಂದು ಬಂಡಲ್ಗೋಸ್ಕರ ರಬ್ಬರ್ ಬ್ಯಾಂಡ್ಸ್ ಬೇಕಿತ್ತು. ಆ ರಬ್ಬರ್ ಬ್ಯಾಂಡ್ಸ್ ನ ತಗೊಳ್ಳೋದಕ್ಕೋಸ್ಕರನೇ 2.5 lakh ಇಂಡಿಯನ್ ರುಪೀಸ್ ಅಲ್ಲಿ, ಅದು ಡಾಲರ್ಸ್ ಅಲ್ಲ, ಇಂಡಿಯನ್ ರುಪೀಸ್ ಅಲ್ಲಿ 2.5 lakh ರಬ್ಬರ್ ಬ್ಯಾಂಡ್ಗಳನ್ನ ಮಾತ್ರ ಇಸ್ಕೊಂತಿದ್ರಂತೆ. ಬಂಡಲ್ ಬಂಡಲ್ ಆಗ ಎಷ್ಟು ಇರಬೇಕು ರಬ್ಬರ್ ಬ್ಯಾಂಡ್ ಅಷ್ಟಿರ್ಬೇಕಾದ್ರೆ, ನೀವು ಥಿಂಕ್ ಮಾಡಿ ನೋಡಿ ಆ ಒಂದು ಮನುಷ್ಯನ ಆಸ್ತಿ ಎಷ್ಟಕ್ಕೆ ಇದ್ದಿರ್ಬೋದು ಅಂತ. ಸೊ ಇದೆಲ್ಲ ಆದ ನಂತರ ಒಂದು ದಿನ ಪ್ಯಾಬ್ಲೋ ಎಸ್ಕೋಬಾರ್ನ ಸುತ್ತಮುತ್ತ ತುಂಬಾನೇ ಗಲಿಬಿಲಿ. ದುಡ್ಡನ್ನು ನೋಡಿದ ತಕ್ಷಣ ಅವ್ರ ಜೊತೆ ಇರೋರೇ ಹೊಡೆದಾಡ್ಕೊಳ್ಳೋದಾಗ್ಲಿ, ಅವ್ರನ್ನ ಕೊಲ್ಲೋಕೆ ಟ್ರೈ ಮಾಡೋದಾಗ್ಲಿ, ಇಂಥ ವಿಷಯಗಳೆಲ್ಲ ನಡೀತಾ ಇದ್ವು. ಸೊ ಇದಾದ ನಂತರ ಕೊಲಂಬಿಯಾ ಗವರ್ಮೆಂಟ್ ಪ್ಯಾಬ್ಲೋ ಎಸ್ಕೋಬಾರ್ ಹತ್ರ ತುಂಬಾನೇ ಬಂದು ರಿಕ್ವೆಸ್ಟ್ ಮಾಡುತ್ತೆ, ಯಾರಿಂದ ಕೂಡ ಪ್ಯಾಬ್ಲೋ ಎಸ್ಕೋಬಾರ್ನ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆ ಸ್ವತಃ ಗವರ್ಮೆಂಟೇ ಬಂದು ರಿಕ್ವೆಸ್ಟ್ ಮಾಡಿಕೊಂಡು, ಪ್ಲೀಸ್ ನಮ್ಮ ಒಂದು ರಿಕ್ವೆಸ್ಟ್ನ ನೀವು ತಗೊಳ್ಳಿ, ನಾವು ಜೈಲಲ್ಲಿ ಬಂದು ನೀವು ಇರಿ ಅಂತ ಹೇಳ್ತಾರೆ. ಅವಾಗ ಪ್ಯಾಬ್ಲೋ ಎಸ್ಕೋಬಾರ್ ಒಂದು ರೂಲ್ಸ್ ಅಲ್ಲಿ ಮಾಡ್ತಾರೆ, ಈ ತರ ಒಂದು ರೂಲ್ಸ್ ನಿಮ್ಮ ಲೈಫಲ್ಲಿ ಕೇಳಿರಲ್ಲ, ಸೊ ನಾನು ಈ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತೀನಿ, ಆದರೆ ನಾನು ಒಂದು ಸ್ವಲ್ಪ ಕಂಡೀಷನ್ ಕೊಡ್ತೀನಿ ನಿಮಗೆ, ಅದರ ಪ್ರಕಾರನೇ ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತಾರಂತೆ. ಸೊ ಆ ಕಂಡೀಷನ್ ಏನಂತ ನೋಡಿದ್ರೆ, ನಾನೇ ಸ್ವತಃ ನನ್ನ ಒಂದು ಜೈಲನ್ನು ನಾನು ಕಟ್ಕೋತೀನಿ, ಸೊ ಆ ಒಂದು ಜೈಲಲ್ಲಿ ನನಗೆ ಬೇಕಾದಂಥ ವಿಷಯಗಳನ್ನ ಎಲ್ಲನೂ ಕೂಡ ಮಾಡ್ತೀನಿ, ಸೊ ಯಾರು ಕೂಡ ಕೇಳಂಗಿಲ್ಲ. ಸೊ ಅಲ್ಲಿ ಪೊಲೀಸ್ಗಳು ಇರಲೇಬಾರ್ದು, ಪೊಲೀಸ್ಗಳು ಆ ನಾನು ಕಟ್ಟಿದಂಥ ಜೈಲಿಂದ 3 kilometers ಆಚೆ ನಿಂತಿರಬೇಕು. ಆ ಒಂದು ಜೈಲೊಳಗೆ ನನ್ನ ಒಂದು ಜನರು ಮಾತ್ರ ಇರ್ತಾರೆ, ಸೊ ಅವರೇ ನನ್ನ ಕಾಯವಲ್ಲಿ ಕಾಯ್ತಾರೆ, ಯಾವ ಪೊಲೀಸ್ ನನಗೆ ಬೇಕಾಗಿಲ್ಲ. ನಾನು ಪಬ್ ಆಗಿರ್ಬೋದು, ಏನು ಬೇಕಾದರೂ ಅದರೊಳಗೆ ಇಟ್ಕೊಂಡು ನಾನು ಎಂಜಾಯ್ ಮಾಡ್ತೀನಿ, ಯಾರು ಕೂಡ ಕೇಳಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ರೂಲ್ಸ್ನ ಅವ್ರು ತರ್ತಾರೆ. ಬಟ್ ಆದ್ರೆ ಏನ್ ಮಾಡೋದು, ಯಾರು ಕೂಡ ಹಿಡಿಯಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಕೊಲಂಬಿಯಾ ಗವರ್ಮೆಂಟ್, ಹಾಗಾದ್ರೂ ನೀನು ಬಂದು ಒಳಗಡೆ ಇರಪ್ಪ ಅಂತ ಹೇಳ್ಬಿಟ್ಟು ಪ್ಯಾಬ್ಲೋ ಎಸ್ಕೋಬಾರ್ಗೆ ಆ ಒಂದು ರೂಲ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಪ್ಯಾಬ್ಲೋ ಎಸ್ಕೋಬಾರ್ ಆ ತನ್ನದೇ ಆದಂಥ ಒಂದು ಜೈಲ್ನ ಬಿಲ್ಟ್ ಮಾಡಿ ಇದ್ದಂಥ ಒಂದು ಏಕೈಕ ವ್ಯಕ್ತಿ ಈ ವರ್ಲ್ಡಲ್ಲಿ ಅಂತ ಹೇಳಿದ್ರೆ ಪ್ಯಾಬ್ಲೋ ಎಸ್ಕೋಬಾರ್ ಮಾತ್ರ ಅಂತಲೇ ತಿಳ್ಕೋಬೇಕು. ಇದಾದ ನಂತರ ಹಲವಾರು ತನ್ನ ಒಂದು ಮನಿಯನ್ನು ನೋಡಿಕೊಂಡು ಆ ದುಡ್ಡಿನ ವಿಚಾರಕ್ಕೆ ಹಲವಾರು ಜನ ಹೊಡೆದಾಡ್ಕೋತಿದ್ರು ಪ್ಯಾಬ್ಲೋ ಎಸ್ಕೋಬಾರ್ನ ಗ್ಯಾಂಗ್ನಲ್ಲಿ. ಸೊ ಹೀಗೆ ಹಲವಾರು ಜನರು ಮರ್ಡರ್ ಆಗ್ತಾರೆ. ಸೊ ಈ ಒಂದು ಗ್ಯಾಂಗ್ಸ್ಟರ್ನ ಮರ್ಡರ್ ಮಾಡಕ್ಕೆ ಹಲವಾರು ಜನರು ಹೊರಡಿ ಬರ್ತಾರೆ. ಕೊನೆಗೂ ಕೂಡ ಆ ಒಂದು ಅಮೆರಿಕ ಗೌರ್ಮೆಂಟ್ ಪ್ಯಾಬ್ಲೋ ಎಸ್ಕೋಬಾರ್ನ ಹಿಡಿದು ಸುಟ್ಟಾಕ್ಬಿಡ್ತಾರೆ. ಸೊ ಇದಾದ ನಂತರ ಒಂದು ಡ್ರಗ್ ಸೊಸೈಟಿನ ಕ್ಲೀನ್ ಮಾಡಿದಂಥ ಒಂದು ಮಾಡಿದ್ವಿ ಅಂತ ಹೇಳ್ಕೊಂಡು ಅನ್ಕೊಂಡು ಅಮೆರಿಕ ಗೌರ್ಮೆಂಟ್ ಹೋಗ್ಬಿಡುತ್ತೆ. ಬಟ್ ಖಂಡಿತ ಹೋಗ್ಲೂ ಇಲ್ಲ, ಈ ಒಂದು ಡ್ರಗ್ ಸೊಸೈಟಿನ ಕ್ರಿಯೇಟ್ ಮಾಡಿ ಕೊಟ್ಟಂತ ಹೋದಂತ ಒಂದು ಲಾರ್ಡ್ ಈ ಒಂದು ಪ್ಯಾಬ್ಲೋ ಎಸ್ಕೋಬಾರ್, ಅದು ಇನ್ನೂ ಕೂಡ ನಡೀತಾನೆ ಇದೆ, ಅದನ್ನ ಯಾರಿಂದನೂ ಕೂಡ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದೇ ನಿಜ. ಇವತ್ತಿನ ತನಕ ಕೂಡ ಎಲ್ಲರೂ ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ನೀವು ಬ್ಯಾಂಗ್ಳೂರ್ ನೋಡ್ಬೋದು ಎಲ್ಲ ಕಡೆನೂ ಅಷ್ಟೇ. ಸೊ ನಾನು ಮಾಡೋ ಒಂದು ರಿಕ್ವೆಸ್ಟ್ ಅಷ್ಟೇ,
ಸೊ ಈ ಪ್ಯಾಬ್ಲೋ ಎಸ್ಕೋಬಾರ್ ಅವ್ರ ಲೈಫಲ್ಲಿ ಏನ್ ಮಾಡಿದ್ರು ಗೊತ್ತಿಲ್ಲ, ಅವ್ರಿಗೆ ಏನ್ ಕಷ್ಟಗಳು ಈ ತರ ಕಷ್ಟಗಳೆಲ್ಲ ಒದಗಿತ್ತು, ಅದಕ್ಕೋಸ್ಕರ ಸಮಾಜನೇ ಅವರನ್ನು ಚೇಂಜ್ ಮಾಡಿತ್ತು ಅಂತ ಹೇಳ್ಬೇಕು. ಒಂದು ಒಳ್ಳೆ ವ್ಯಕ್ತಿಯನ್ನು ಸಮಾಜ ಈ ತರ ವ್ಯಕ್ತಿಯಾಗಿ ಮಾರ್ಪಡಿಸಿದೆ ಅಷ್ಟೇ. ಹಾಗೆ ನೀವು ಕೂಡ ಡ್ರಗ್ಸ್ನ ಯೂಸ್ ಮಾಡಿ ಯಾರು ಕೂಡ ತನ್ನ ಒಂದು ಲೈಫ್ನ ಕಳ್ಕೊಬೇಡಿ. ನಿಮಗೋಸ್ಕರ ನಿಮ್ಮ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಯಾವತ್ತೂ ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ನೀವು ಒಳ್ಳೇದು ತಿಳ್ಕೊಂಡಿದ್ರೆ ಒಳ್ಳೆಯಿಂದ ತಗೊಳ್ಳಿ, ಕೆಟ್ಟದಿದ್ರೆ ಖಂಡಿತವಾಗ್ಲೂ ಅದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋದ್ರಂಗ ನಾನು ನಿಮ್ಮ ಅಜಿತ್ ಕೆಫೆ. ಸ್ಪ್ರೆಡ್ ಲವ್, ಬಾಯ್ ಬಾಯ್.